ದಿ ಕರ್ನಾಟಕ ಮಲ್ಟಿಪರ್ಪಸ್ ಸೌಹಾರ್ದ ಸಾಕರ್ಯ 31ನೇ ವಾರ್ಷಿಕ ಸರ್ವಸಾಧಾರಣ ಸಭೆ. ದಿ ಕರ್ನಾಟಕ ಮಲ್ಟಿಪರ್ಪಸ್ ಸೌಹಾರ್ದ ಸಾಕರ್ಯ 31ನೇ ವಾರ್ಷಿಕ ಸರ್ವಸಾಧಾರಣ ಸಭೆ ಇತ್ತೀಚೆಗೆ ನೆರವೇರಿತು. ಸಂಘದ ಅಧ್ಯಕ್ಷ ಹಾಗೂ ನ್ಯಾಯವಾದಿ ರಾಜು ಕೋತ್ ಮಾತನಾಡಿ, ಸಂಘವು ಪ್ರಸ್ತುತ ವರ್ಷದಲ್ಲಿ 828 ಸದಸ್ಯರನ್ನು ಹೊಂದಿದ್ದು 26 ಲಕ್ಷ ರೂಪಾಯಿ ಷೇರು ಬಂಡವಾಳ ಹೊಂದಿದೆ. 1,12,00,000 ಕಾಯ್ದಿಟ್ಟ ನಿಧಿ, 7,51,00,000 ರೂಪಾಯಿ ಠೇವು ಹೊಂದಿದೆ. 5 ಕೋಟಿಗೂ ಹೆಚ್ಚು ಮೊತ್ತ ಸಾಲ ಹಾಗೂ ಮುಂಗಡವನ್ನು ವಿತರಿಸಿದೆ. ದುಡಿಯುವ ಬಂಡವಾಳ 9,60,00,000 ರೂಪಾಯಿ ಹೊಂದಿದೆ. ಸುಮಾರು 3 ಕೋಟಿ ರೂಪಾಯಿ ಇತರೆ ಗುಂತಾವಣೆ ಮಾಡಿದ್ದು, ಸಹಕಾರಿಯು ಪ್ರಸ್ತುತ ಸಾಲಿನಲ್ಲಿ 16,50,000 ನಿವ್ವಳ ಲಾಭ ಗಳಿಸಿದೆ ಎಂದರು. ಕರ್ನಾಟಕದ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿಯು ತನ್ನ 23ನೇ ವಾರ್ಷಿಕ ಸಾಮಾನ್ಯ ಸಭೆಯಲ್ಲಿ ತಮ್ಮ ಸಹಕಾರಿಗೆ ಉತ್ತಮ ಸೌಹಾರ್ದ ಸಹಕಾರಿ ಪ್ರಶಸ್ತಿ ನೀಡಿ ಗೌರವಿಸಿದ್ದಕ್ಕೆ ಅಧ್ಯಕ್ಷ ರಾಜು ಕೋತ ಅಭಿನಂದಿಸಿದರು. ನಮ್ಮ ಎಲ್ಲ ನಿರ್ದೇಶಕರಿಗೂ ಹಾಗೂ ಇಲ್ಲಿ ನೆರೆದಂಥ ಎಲ್ಲ ಸದಸ್ಯರಿಗೂ ಹಾಗೂ ಇಲ್ಲಿ ನೆರೆದಂಥ ಪತ್ರಕರ್ತರಿಗೂ ಹಾಗೂ ಎಲ್ಲರಿಗೂ ನಾವು ಈ ನಮ್ಮ ಸಂಘದ ವತಿಯಿಂದ ಸ್ವಾಗತ ಪಡಿಸ್ತೇವೆ. ಅದೇ ರೀತಿಯಾಗಿ ಈ ವರ್ಷ ನಮ್ಮ ಸಂಘಕ್ಕೆ ಕರ್ನಾಟಕ ರಾಜ್ಯ ಸಮಾಜ ಸಂಯುಕ್ತ ಸಹಕಾರಿ ನಿಯಮಿತ ಬೆಂಗಳೂರು ಶಾಸನಬದ್ಧ ಸಹಕಾರ ಸಂಸ್ಥೆಯ ವತಿಯಿಂದ ದಿನಾಂಕ 23/8/24 ಬೆಂಗಳೂರಿನಲ್ಲಿ ನಗರ 23ನೇ ವಾರ್ಷಿಕ ಮಹಾ ಸಾಮಾನ್ಯ ಸಭೆಯಲ್ಲಿ ನಮ್ಮ ಸಹಕಾರಿಗೆ ಉತ್ತಮ ಸವಾದ ಸಹಕಾರಿ ಪ್ರಶಸ್ತಿ ಗೌರವಿಸುತ್ತಾರೆ. ಅದಕ್ಕೆ ಇದೊಂದು ನಮಗೆ ಉತ್ತಮ ಸವಾದ ಸಹಕಾರಿ ಸಿಕ್ಕಿದ್ದಕ್ಕೆ ಪ್ರದೇಶದವರೆಗೂ ನಾವು ಇವರಿಗೆ ಒಂದು ಸಹಕಾರಿಯ ಉಪಾಧ್ಯಕ್ಷ ಸಿದ್ದೇಶ್ವರ ಪಾಟೀಲ ಸದಸ್ಯರಿಗೆ 10% ಲಾಭಾಂಶ ನೀಡುವುದಾಗಿ ಘೋಷಿಸಿದ್ರು. ಕಾರ್ಯಕ್ರಮದಲ್ಲಿ ಸದಸ್ಯರ ಮಕ್ಕಳು ಸಹ ಕಾರ್ಯಕ್ರಮದಲ್ಲಿ ನಮ್ಮ ಸಂಸ್ಥೆ ವತಿಯಿಂದ ಈ ವರ್ಷದ 23/24 ನಮ್ಮ ಸಂಸ್ಥೆ ಪರವಾಗಿ ಶೇರ್ ಇರುವಂಥ ಎಲ್ಲ ಸದಸ್ಯರಿಗೆ 10% ಲಾಭಾಂಶವಂತೂ ಕೊಡುವುದು ನಾವು ಆಡಳಿತ ಮಂಡಳಿ ತೀರ್ಮಾನ ಹೊಂದಿದ್ದೇವೆ. ನೂತನವಾಗಿ ಪುರಸಭೆ ಅಧ್ಯಕ್ಷರಾಗಿ ಆಯ್ಕೆಯಾದ ಶ್ರೀಮತಿ ವೀಣಾ ಜಗದೀಶ್ ಕೌಟಗಿಮಠ ಇವರನ್ನು ಸಂಘದ ಪರವಾಗಿ ನಿರ್ದೇಶಕರು ಸತ್ಕರಿಸಿದರು. ನಮಸ್ಕಾರ. ಕರ್ನಾಟಕ ಮಲ್ಟಿಪರ್ಪಸ್ ಸೌಹಾರ್ದ ಸಹಕಾರ ಸಂಘದಿಂದ ಜಿಬಿ ಕಾರ್ಯಕ್ರಮ ಎಲ್ಲರಿಗೂ ನನ್ನ ನಮಸ್ಕಾರ. ನಾವು ಕೊರೋನಾಗ ಬಂದರೂ ಇಲ್ಲಿಂದ ಐತೆ ಅಂದ್ರೆ ನಾವು ಮತ್ತೊಂದು ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀವಿ ಅಂದ್ರೆ ಅನ್ನೋದಂದ್ರೆ ಈಗ ಮುಗಿಸ್ಕೊಂಡು ಹೋಗ್ರಿ ಅಂತ ಹೇಳ್ಕೊಂಡ್ರೆ ನನಗಿಲ್ಲಿ ಇದು ತಂದು ಕರೆದು ಸರ್ಕಾರ ಮಾಡಿದಕ್ಕೆ ತುಂಬ ಹೃದಯ ಧನ್ಯವಾದಗಳು ಹೇಳ್ತೀವಿ. ವೇದಿಕೆ ಮೇಲೆ ಅಲ್ಲಿ ಅವಕಾಶ ಮಾಡಿಕೊಡ್ತಕ್ಕ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಪುರಸಭೆ ಅಧ್ಯಕ್ಷರಾಗಿ ನಾವೊಂದು ವಾರ ಇದ್ರಾಗಿದ್ದೀನಿ. ನನಗೊಂದು ಅವಧಿ ಸಿಕ್ಕಿದೆ 14 ತಿಂಗಳ ಕೆಲಸ ಮಾಡಲಿಕ್ಕೆ ಅಂಥೇಳಿ ಚಿಕ್ಕೋಳಿ ಎಲ್ಲರೂ ನನ್ನನ್ನು ನೇಮ್ ಅಂದ್ರೆ ಆದಷ್ಟು ತಂದಿದ್ದಾರೆ ಆ ಮಾಡಿರಿ ಅಂಥೇಳಿ ನನ್ನ ಕಡೆ ಎಷ್ಟು ಸಾಧ್ಯವಾಗ್ತೈತೆ ಅಷ್ಟು ಕೆಲಸ ನಾನು ಮಾಡಬೇಕಂತ ಹೇಳಿ ಇಟ್ಕೊಂಡಿದ್ದೀನಿ. ನನ್ನ ಅವಧಿಯೊಳಗೆ ಆದಷ್ಟು ಎಲ್ಲ ಕೆಲಸ ಮಾಡ್ತೀನಿ ಅಂತೇಳಿ ಒಂದು ವಿಶ್ವಾಸ ಕೊಡ್ತೀನಿ. ಮಲ್ಟಿಪರ್ಪಸ್ ಸೌಹಾರ್ದ ನಡೆದು ಎಷ್ಟು ವರ್ಷ 31 ವರ್ಷ ಆಯಿತು. ನಾನು ಫಸ್ಟ್ ಟೈಮ್ ಬಂದೀನಿ. ಎಲ್ಲರೂ ಭೇಟಿಯಾಗಿದ್ದು ನನಗೆ ತುಂಬ ಖುಷಿ ಅನಿಸ್ತಾ ಇದೆ. ಯಾವ ವರ್ಷ 23/24 ಸಾಲಿಂದ ಅಧ್ಯಕ್ಷ ಇದು ಅವಾರ್ಡ್ ಬಂದಿದ್ದಾರೆ ಬೆಂಗಳೂರು ಜಿಪಿದಾಗ ಬಂದ ಅವರಿಗೂ ಧನ್ಯವಾದಗಳು. ಅವಾರ್ಡ್ ಸಿಕ್ಕಿದ್ದಕ್ಕೆ 2024 ಸಾಲಿನಲ್ಲಿ ಅವ್ರಿಗೆ ಅವಾರ್ಡ್ ಬಂದಿದೆ ಮಲ್ಟಿಪರ್ಪಸ್ ಸೌಹಾರ್ದ ಸಂಘಕ್ಕೆ ಅವರಿಗೂ ಧನ್ಯವಾದಗಳು. ಆಮೇಲೆ ಅಭಿನಂದನೆಗಳು. ಸಂಘದ ಸದಸ್ಯರ ಪ್ರತಿಭಾವಂತ ಮಕ್ಕಳಿಗೆ ಪ್ರತಿ ವರ್ಷದಂತೆ ಪ್ರಶಸ್ತಿ ಪತ್ರ ಹಾಗೂ ಪ್ರೋತ್ಸಾಹ ಧನ ನೀಡಲಾಯಿತು. ಸಭೆಯಲ್ಲಿ ಸಹಕಾರಿ ನಿರ್ದೇಶಕರಾದ ಸಂಜಯ್ ಚೌಗಲ, ಮಧುಕರ ಎರಂಡೋಳೆ, ಪ್ರಹ್ಲಾದ ಕದಂ, ವಿಜೇಂದ್ರ ನಲ್ವಾಡೆ, ಕೃಷ್ಣ ವಚ್ಕಲ, ಮಾರುತಿ ದಿವಟೆ, ವೆಂಕಟೇಶ್ವರ ಕದಂ, ಶ್ರೀಮತಿ ಶಾಂತಾ ಕದಂ,
ಶ್ರೀಮತಿ ಪದ್ಮಾ ಚೋಗಲ, ಶ್ರೀಮತಿ ಶ್ವೇತಾ ಕುಲಕರ್ಣಿ ಉಪಸ್ಥಿತರಿದ್ದರು. ಕಾರ್ಯದರ್ಶಿ ಅಖ್ತರ್ ಹುಸೇನ್ ರಾಜಕೋಳೆ ಸಹಕಾರಿಯ ವರದಿಯನ್ನು ಮಂಡಿಸಿದ್ರು. ವಸೂಲಿ ಅಧಿಕಾರಿ ಸುರೇಶ್ ಹನುಮಾನೆ ಕಾರ್ಯಕ್ರಮ ನಿರೂಪಿಸಿದ್ರು. ಬಾಬು ತೋಡ್ಕರ, ಬಸವರಾಜ್ ಕೋತ, ರೋಹಿತ್ ಶೇರ್ಖಾನ ಸೇರಿದಂತೆ ಸಂಘದ ಸದಸ್ಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು.